ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನನಗೆ ವಿದ್ಯೆ ಹೇಳಿಕೊಟ್ಟಂತ ನನ್ನ ಗುರುಗಳಾದ ಪರಮ ಪೂಜ್ಯ ಸದ್ಗುರು ಜ್ಞಾನ ಒಳ್ಳೆ ಡಾಕ್ಟರ್ ವರದರಾಜನ್ ಗುರುಜರಿಗೆ ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಕೇಪಿ ಕಲ್ಪನಾ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಗೆ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಪ್ಪ ಅಂದ್ರೆ, ಪ್ರತಿಯೊಬ್ಬರಿಗೂ ಈಗ ಇರೋ ಸಮಸ್ಯೆ ಅಂದ್ರೆ ಹಣದ ಸಮಸ್ಯೆ, ಆರ್ಥಿಕ ಸಮಸ್ಯೆ. ಎಷ್ಟು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀನಿ, ಹಲವಾರು ದಿನಗಳ ಜ್ಯೋತಿಷ್ಯ ನೋಡಿದ್ದೀನಿ, ಆದ್ರೂ ನನಗೆ ಹಣದ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲಪ್ಪ ಅಂತ ಅನ್ನೋರು, ಇವತ್ತು ನಾನು ಹೇಳ್ಕೊಳ್ಳೋ ವಿಷಯನ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಹಣದ ತೊಂದರೆ ಇರೋದಿಲ್ಲ, ಹಣದ ಜೀವನದಿ ನಿಮ್ಮ ಮನೇಲಿ ಹರಿಯುತ್ತೆ. ಇವತ್ತು ನಾನು ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದ್ರೆ, ಅರ್ಥ ತ್ರಿಕೋಣ ರಾಶಿಗಳು ಅಂತ ಹೇಳ್ಕೊಡ್ತೀನಿ. ಕಾಲತ್ರ ರಾಶಿನಲ್ಲಿ ನಾವು 2, 6, 10 ಅಂದ್ರೆ ವೃಷಭ ರಾಶಿ, ಕನ್ಯಾ ರಾಶಿ ಮತ್ತೆ ಮಕರ ರಾಶಿನ ನಾವು ಅರ್ಥ ತ್ರಿಕೋಣ ರಾಶಿಗಳು ಅಂತ ಹೇಳ್ತೀವಿ. ಇದು ಭೂತತ್ವ ರಾಶಿಗಳು. ಅಂದ್ರೆ ವೃಷಭ ರಾಶಿಯವರು ಯಾವ ದೇವರನ್ನ ಆರಾಧನೆ ಮಾಡ್ಬೇಕು, ಮತ್ತೆ ಯಾವ ಮಂತ್ರಗಳನ್ನ ಪಠನೆ ಮಾಡ್ಬೇಕು, ಯಾವ ದೇವಸ್ಥಾನಕ್ಕೆ ಹೋದ್ರೆ ಯಾವ ರೀತಿ ದೇವರನ್ನ ದರ್ಶನ ಮಾಡೋದು ಅನ್ನೋದು ನಾನು ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ವೃಷಭ ರಾಶಿಯವರು ಶ್ರೀನಿವಾಸನ ಆರಾಧನೆ ಮಾಡೋದ್ರಿಂದ ಜೀವನದಲ್ಲಿ ಬಹಳ ಬಹಳ ಎತ್ತರಕ್ಕೆ ಬೆಳೀತಾರೆ. ಅಂದ್ರೆ ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋದಾಗ ಶ್ರೀನಿವಾಸನ ದರ್ಶನ ಮಾಡಿ, ಮಹಾಲಕ್ಷ್ಮಿನ ದರ್ಶನ ಮಾಡಿ, ನಂತರ ಗರುಡಾಳ್ವರನ ದರ್ಶನ ಮಾಡಿ, ಅವರ ಹತ್ರ ನಿಮ್ ಸಂಕಲ್ಪ ಇಟ್ಟು, ಕೋರಿಕೆ ಇಟ್ಟು, 17 ಪ್ರದಕ್ಷಿಣೆ ಮಾಡಿ ಬಂದ್ರೆ ಜೀವನದಲ್ಲಿ ನೀವು ಬಹಳ ಬಹಳ ಎತ್ತರಕ್ಕೆ ಬೆಳೀತೀರಾ. ಮತ್ತೆ ವಿಷ್ಣು ಸಹಸ್ರನಾಮನ ಪ್ರತಿದಿನ ಪಠನೆ ಮಾಡೋದ್ರಿಂದ, ಸರಿಯಪ್ಪ ನಮ್ಗೆ ಪಠನೆ ಮಾಡಕ್ ಬರ್ತಾ ಇಲ್ಲ ಮೇಡಮ್ ಅಂದ್ರೆ ಹಾಡಿಗೆ ಕೇಳ್ಕೊಳ್ಳೋದ್ರಿಂದ ನೀವು ಜೀವನದಲ್ಲಿ ಬಹಳ ಎತ್ತರಕ್ಕೆ ಬೆಳಿಬಹುದು. ಮತ್ತೆ ಪ್ರತಿದಿನ ಮನೇಲಿ ಪರಿಮಳ ದ್ರವ್ಯಗಳಂತ ಸಾಮಗ್ರಿಗಳು ಮತ್ತೆ ಅಗರ್ಬತ್ತಿಗಳು, ದೀಪಗಳನ್ನ ಹಚ್ಚೋದ್ರಿಂದ ನೀವು ವೃಷಭ ರಾಶಿಯವರು ನಿಮ್ಮ ಈ ರೀತಿ ನೀವು ಆರಾಧನೆ ಮಾಡೋದ್ರಿಂದ ನಿಮ್ಮ ಮನೇಲಿ ಸಕಲ ಸೌಭಾಗ್ಯ ಮತ್ತೆ ನಿಮ್ಗೆ ಹಣದ ಕೊರತೆನೇ ಇರಲ್ಲ, ಹಣದ ಜೀವನದಿನೇ ಹರಿಯುತ್ತೆ. ಮತ್ತೆ ನೆಕ್ಸ್ಟ್ ನಾವು ಕನ್ಯಾ ರಾಶಿಯವರು ಯಾವ ದೇವರನ್ನ ಆರಾಧನೆ ಮಾಡ್ಬೇಕು ಅಂತಂದ್ರೆ, ವೃಷಭ ರಾಶಿಯವರು, ಕನ್ಯಾ ರಾಶಿಯವರು, ಮಕರ ರಾಶಿಯವರು ಯಾವ ದಿನ ಹೋಗಿ ದೇವರನ್ನ ದರ್ಶನ ಮಾಡ್ಬೇಕಪ್ಪ ಅಂದ್ರೆ ಬುಧವಾರ ಮತ್ತೆ ಶುಕ್ರವಾರ ಮತ್ತೆ ಶನಿವಾರ. ಈ ಕನ್ಯಾ ರಾಶಿಯವರು ಏನಪ್ಪ ಮಾಡ್ಬೇಕು ಅಂದ್ರೆ, ಕನಕದಾರ ಸ್ತೋತ್ರ ಪಠನೆ ಮಾಡೋದ್ರಿಂದ, ಮತ್ತೆ ಶ್ರೀನಿವಾಸನ ಆರಾಧನೆ ಮಾಡೋದ್ರಿಂದ, ಮತ್ತೆ ತಿರುಮಲ ತಿರುಪತಿಗೆ ಹೋದಾಗ ಮೊದಲು ಅಲಮೇಲು ಮಂಗಾಪುರಕ್ಕೆ ಹೋಗಿ ಅಮ್ಮನ ದರ್ಶನ ಮಾಡಿ, ನಂತರ ತಿರುಪತಿಗೆ ಹೋಗಿ ಬೆಟ್ಟದ ಮೇಲೆ ಹೋಗಿ ಭೂವರಹ ಸ್ವಾಮಿನ ದರ್ಶನ ಮಾಡಿ, ನಂತರ ಶ್ರೀನಿವಾಸನ ದರ್ಶನ ಮಾಡಿದ್ರೆ ಜೀವನದಲ್ಲಿ ಬಹಳ ಬಹಳ ಎತ್ತರಕ್ಕೆ ಬೆಳಿತೀರಾ. ಮತ್ತೆ ದುಡ್ಡು ಕಸಿಗೆ ಯಾವುದೇ ಒಂದು ಕೊರತೆ ಇರೋದಿಲ್ಲ, ಅಷ್ಟೈಶ್ವರ್ಯ ನಿಮ್ಮನೇಲಿ ತುಂಬಿ ತುಳುಕುತ್ತೆ. ಮತ್ತೆ ಏನಪ್ಪ ಮಾಡ್ಬೇಕು ನೆಕ್ಸ್ಟ್ ಅಂತಂದ್ರೆ, ಮಕರ ರಾಶಿಯವರು, ಮಕರ ರಾಶಿಯವರು ಯಾವ ದೇವರನ್ನ ಆರಾಧನೆ ಮಾಡ್ಬೇಕಪ್ಪ ಅಂದ್ರೆ, ಮಕರ ರಾಶಿಯವರು ಮಹಾಲಕ್ಷ್ಮಿನ ಆರಾಧನೆ ಮಾಡೋದ್ರಿಂದ, ಮತ್ತೆ ಸ್ವರ್ಣ ಭೈರವರನ್ನ ಆರಾಧನೆ ಮಾಡೋದ್ರಿಂದ ಬಹಳ ಬಹಳ ಎತ್ತರಕ್ಕೆ ಬೆಳೀತೀರಾ. ಮಹಾಲಕ್ಷ್ಮಿ ಅಷ್ಟಕ ಓದೋದ್ರಿಂದ, ಮತ್ತೆ ಸ್ವರ್ಣಾಕರ್ಷಣ ಭೈರವರ ಅಷ್ಟಕ ಓದೋದ್ರಿಂದ, ಮತ್ತೆ ಮನೇಲಿ ಪ್ರತಿದಿನ ಮನೆಯಲ್ಲಿ ಪರಿಮಳ ದ್ರವ್ಯಗಳಿಂದ ಸಾಮ್ರಾಣಿಗಳು, ಧೂಪಗಳು, ದೀಪಗಳು ಹಚ್ಚೋದ್ರಿಂದ ಜೀವನದಲ್ಲಿ ನೀವು ಬಹಳ ಬಹಳ ಎತ್ತರಕ್ಕೆ ಬೆಳಿಬಹುದು. ಇದೆಲ್ಲ ಸೂಕ್ಷ್ಮಗಳು, ಇದನ್ನ ನಾವು ತಿಳ್ಕೋಬೇಕು. ಯಾವ ದೇವಸ್ಥಾನಕ್ಕೆ ಹೋದಾಗ ಯಾವ ಪೂಜೆ ಮಾಡ್ಬೇಕು, ಮತ್ತೆ ನಮ್ಮ ರಾಶಿಗಳನ್ನ ನಾವು ಯಾವ ರೀತಿ ಬಲಪಡಿಸ್ಕೋಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ನಾವು ನಾವು ದುಡ್ಡನ್ನ ಯಾವ ರೀತಿ ಬೇಕಾದ್ರೆ ಭಗವಂತ ನಮ್ಗೆ ಸಮಯ ಸಿಗಬೇಕು. ಈ ರೀತಿ ನಾವು ಆರಾಧನೆ ಮಾಡೋದ್ರಿಂದ ಭಗವಂತ ನಮ್ಗೆ ಕಷ್ಟ ಅಂದಾಗ, ನಮ್ಗೆ ಹಣದ ಕೊರತೆ ಇದ್ದಾಗ ಅವ್ರು ಬಂದು ನಮ್ಗೆ ಹಣ ಯಾವ ರೀತಿ ಸಿಗುತ್ತೆ, ಮತ್ತೆ ಹಣದ ಎಲ್ಲಿ ಮೂಲ ಇದೆ ಅನ್ನೋದು ನಮ್ಗೆ ಭಗವಂತ ತಿಳಿಸ್ಕೊಡ್ತಾರೆ. ಮತ್ತೆ ವೃಷಭ ರಾಶಿಯವರು, ಕನ್ಯಾ ರಾಶಿಯವರು, ಮಕರ ರಾಶಿಯವರು ಮಂತ್ರ ಪಠನೆ ಮಾಡೋದ್ರಿಂದ 100% ಫಲ ಸಿಕ್ಕೇ ಸಿಗುತ್ತೆ. ಅಂದ್ರೆ ವೃಷಭ ರಾಶಿಯವರು ವಿಷ್ಣು ಸಹಸ್ರನಾಮನ, ಮತ್ತೆ ಕನ್ಯಾ ರಾಶಿಯವರು ಕನಕದಾರ ಸ್ತೋತ್ರ ಪಠನೆ ಮಾಡೋದ್ರಿಂದ, ಮತ್ತೆ ಮಕರ ರಾಶಿಯವರು ಮಹಾಲಕ್ಷ್ಮಿ ಅಷ್ಟಕ ಮತ್ತು ಸ್ವರ್ಣ ಭೈರವರನ್ನ ಅಷ್ಟಕ ಓದೋದ್ರಿಂದ ಜೀವನದಲ್ಲಿ ನೀವ್ ಏನ್ ಅನ್ಕೊಂಡಿದ್ದೀರಾ ಅದನ್ನೆಲ್ಲ ಸಾಧನೆ ಮಾಡ್ತೀರಾ. ದುಡ್ಡಿನ ಕೊರತೆ ಇದ್ರೆ ನಿಮ್ಗೆ ಹಣ ನಿಮ್ಗೆ ಯಾವ ರೀತಿ ಬರ್ಬೇಕೋ ಭಗವಂತ ಆ ಟೈಮ್ಗೆ ನಿಮ್ಗೆ ಒದಗಿಸ್ಕೊಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.